ಬಿಜೆಪಿಗೆ ಸೇರಿರೋದು ಬರೀ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಬಿಜೆಪಿ ಪಕ್ಷಕ್ಕೂ ತುಂಬಾ ಇವತ್ತು ಖುಷಿ ದಿನ ಅಂತ ಅನ್ಬೋದು. ನಮ್ಮ ಕಾರ್ಯಕರ್ತರಿಗೆ ಬರೀ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಯಕರ್ತರು. ಯಾಕಂದ್ರೆ ಸರ್ ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಈಗ 30 ವರ್ಷಗಳಿಂದ ಬಿಜಾಪುರ್ ಬಾಗಲಕೋಟೆ ಈ ಕಡೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿ ಸಂಬಂಧ ಇತ್ತು ಎಲ್ಲ ಕಾರ್ಯಕರ್ತರ ಜೊತೆ. ಸೊ ಇವತ್ತು ಬಹಳ ಎಲ್ಲರಿಗೂ ಸಂತೋಷ ದಿನ ಅಂತ ನಾನು ಇವತ್ತು ಹೇಳ್ಬೋದು. ಮೇಡಮ್, ತಾವು ಹೋದ ಸರಿ ನಮ್ಮ ಬೆಳಗಾವಿ ಲೋಕಸಭೆಯನ್ನು ಸ್ಪರ್ಧಿಸ್ಬೇಕಂತೇಳಿ ಆಸೆ ಪಟ್ಟಿದ್ರೆ ಅದು ತಾಯಿ ಅವ್ರ ಜೊತೆ ಈ ಒಂದು ಬರುವಂತ ಅಪ್ಕಮಿಂಗ್ ಲೋಕಸಭಾ ಕ್ಷೇತ್ರಕ್ಕೆ ತಾವು ಸ್ಪರ್ಧೆ ಮಾಡ್ತಾರೆ ಅಥವಾ ಹೇಗೆ? ನಾವು ಇನ್ನೂ ಅದ್ರ ಬಗ್ಗೆ ಏನೂ ಚರ್ಚೆ ಮಾಡಿಲ್ಲ. ಆಮೇಲೆ ಹಿಂದಿನ ಸಲನೂ ನಾವು ಅದ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ವಿ. ಅವ್ರು ಏನ್ ನಿರ್ಧಾರ ತಗೋತಾರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ನಾನು ಇವತ್ತು ಅದೇ ಹೇಳ್ತೀನಿ. ಬೇರೆದವ್ರಿಗೆ ಕೊಟ್ರು ಮಾಡ್ತೀವಿ, ನಮ್ ಕುಟುಂಬಕ್ಕೆ ಕೊಟ್ರು ನಾವು ಮಾಡ್ತೀವಿ. ಹಿಂದಿನ ಸಲನೂ ನಮ್ಗ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಹೈಕಮಾಂಡ್ ತಮ್ಮದೇ ಆದಂತ ಅವ್ರದ ಪ್ರೊಸೆಸ್ ಇದೆ, ಅವ್ರ ಅದನ್ನ ನಿರ್ಧಾರ ಅವ್ರು ತಗೋತಾರೆ. ಅವ್ರಿಗೆ ಗೊತ್ತಿದೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಅದ್ರಮೇಲೆ ಅವ್ರ ಏನಾದ್ರು ಅವ್ರಿಗೆ ಬಿಟ್ಟಿದ್ದು ಆ ಡಿಸಿಷನ್. ಬೆಳಗಾವಿ ಲೋಕಸಭೆಯಲ್ಲಿ ಅಂಗಡಿ ಕುಟುಂಬಕ್ಕೆ ಕೇಳ್ಕೊಳ್ಬೇಕು. ಅದು ಇತ್ತೀಚಿನ ಕಳೆದ ಕೆಲ ತಿಂಗಳ ಬೆಳವಣಿಗೆ ನೋಡಿದ್ರೆ ಸಾಕಷ್ಟು ಜನ ಆಕಾಂಕ್ಷೆ ಉಟ್ಕೊಂಡಿದ್ರು. ಅದು ಅಂಗಡಿ ಕುಟುಂಬ ಟಿಕೆಟ್ ಕೊಡಬೇಕು ಅಂತ ಕೂಗಿತ್ತು. ಅದರಲ್ಲಿ ಶ್ರದ್ಧಾ ಶಕ್ತರವ್ರಿಗೆ ಕೊಡಬೇಕು, ಅವ್ರು ಮತ್ತೆ ಹೋಗಿ ರಾಜಕಾರಣ ಬನ್ನಿ ಅನ್ನೋಂತ ಮಾತುಗಳು ಕೂಡ ಕೆಟ್ಟವಾಗಿದ್ರು ಮುಂದೆ ಯಾಕೋ ಅಂತರ ಕಾಪಾಡ್ಕೊಂಡ್ವಿ. ಹೌದು, ನಂದು ನಾನು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ನಾನು ಬಿಸ್ನೆಸ್ ನೋಡ್ಕೊತಾ ಇದ್ದೆ. ಸೊ ಅದರಲ್ಲಿ ಜಾಸ್ತಿ ನಾನು ಬಿಸಿ ಆಗೋದ್ರಿಂದ ನಾನು ಹೆಂಗಾದ್ರು ತಾಯಿಯವ್ರ ಡೇ ಟು ಡೇ ಎಲ್ಲ ಕಾರ್ಯಕರ್ತರ ಜೊತೆ ಅವ್ರ ಸಂಪರ್ಕನಲ್ಲಿದ್ರು. ಅದಕ್ಕೆ ನಾನು ಒಂದ್ ಸ್ವಲ್ಪ ಹಿಂಗ್ ಸರ್ಕೊಂಡಿದ್ದೆ. ಆದ್ರೂ ನನ್ನ ಜೊತೆ ಕೂಡ ಕಾರ್ಯಕರ್ತರು ಟಚ್ ನಲ್ಲಿದ್ರು. ಮುಂದಿನ ದಿನಗಳಲ್ಲಿ ನಮ್ ಹೈಕಮಾಂಡ್ ಏನ್ ನಿರ್ಧಾರ ತಗೋತೆ ತಮಗೆ ಅವಕಾಶ ಕೊಟ್ಟಿದ್ದಾದ್ರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳಗಾವಿ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಪಕ್ಷದ ಕಡೆ ನೀವು ತೊಳುತ್ತೀರಿ ದಂಪತಿಗಳಿದ್ರು. ಯಾವತ್ತು ನಮ್ ತಂದೆ ಅವ್ರ ಇದ್ದಾಗ ನಾವು ಇಲೆಕ್ಷನ್ ಇದ್ದಾಗ ಕೆಲಸ ಮಾಡ್ತಿದ್ವಿ ಸಂಕಲ್ಪ ಅವ್ರ ಕೂಡ. ಆಮೇಲೆ ಇಲೆಕ್ಷನ್ಗಾಗಿ ಯಾವತ್ತೂ ಕ್ಯಾಂಪೇನ್ ಮಾಡಿದ್ವಿ. ಪಕ್ಷದಲ್ಲೆಲ್ಲ ಬಂದು ಸರಿಯಾಗಿದೆ ಈಗ ಒಂದು ಬೆಳಗಾವಿ ಲೋಕಸಭಾ ವಿಚಾರದಲ್ಲಿ ತಮಗೆ ಏನಾದರೂ ಅವಕಾಶ ಕೊಟ್ಟಿದೆ ಆದ್ರೆ ಸ್ಪರ್ಧೆ ಮಾಡ್ತೀವಿ. ಅದ್ರ ಬಗ್ಗೆ ಇನ್ನೂ ಏನು ಚರ್ಚೆನೇ ಆಗಿಲ್ಲ. ಸೊ ನಾನು ಈಗ ಏನು ಹೇಳಕ್ ಒಂದ್ ವೇಳೆ ಈಗ ಲಾಸ್ಟ್ ಟೈಮ್ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೀರಿ? ಇಲ್ಲ, ಬಹಳ ಖುಷಿಯ ವಿಚಾರ. ಯಾಕಂದ್ರೆ ಮೊದಲಿಂದು ನಮ್ಮ ಕುಟುಂಬ ಅಂಕೂ ಜನಸಂಗಮದಿಂದ ಬಂದಿರೋ ಕುಟುಂಬ. ನಮ್ಮ ಅಜ್ಜವರಿಂದ ಹಿಡಿದು ತಂದೆಯವರು ಸಾಕಷ್ಟು ವರ್ಷಗಳ ಸಮಯದಲ್ಲಿ ಬಿಜೆಪಿಯ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅದಕ್ಕೆ ವಾಪಸ್ಸು ಮನೆಗೆ ಬಂದಿರೋದು ಬಹಳ ಖುಷಿಯ ವಿಚಾರ. ಇವತ್ತು ಒಂದು ವಿಶೇಷ ದಿನ ಅಂತ ಹೇಳಬಯಸುತ್ತೆ. ರಾಜಕೀಯ ಲೋಕಸಭೆ ಚುನಾವಣೆಗೆ ಮತ್ತೆ ಬಿಜೆಪಿ ಒಂದು ಬಲ ಬಂತಂತ ಎಲ್ಲರೂ ಹೇಳ್ತಾರೆ. ಖಂಡಿತ, ಜಗನ್ಮಿತ್ರ ಅವರು ದೇಶದ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲು ಮತ್ತು ಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಸೀಟ್ಸ್ ತರಬೇಕಂತ ಒಂದು ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ. ಕೆಲವೊಂದಿಷ್ಟು ಬೆಳವಣಿಗೆಗಳಿಂದ ಬಿಜೆಪಿ ಹಿರಿಯ ನಾಯಕರು ಹೇಳ್ತಾರೆ. ಹೌದು ಸರ್, ಯಾಕಂದ್ರೆ ಇವತ್ತು ಬೆಳಿಗ್ಗೆನೂ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಜೊತೆಯೂ ಮಾತುಕತೆ ಆಯಿತು. ಬಹಳ ಎಲ್ಲ ಸುದೀರ್ಘವಾದ ಚರ್ಚೆ ಆಯಿತು, ಹೇಗೆ ಸಂಘಟನೆ ಮಾಡಬೇಕು ಮುಂದಿನ ದಿನಗಳಲ್ಲಿ. ಮತ್ತು ಸಣ್ಣ ಪುಟ್ಟ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ಎಲ್ಲ ದೂರುಪಡಿಸಿ ಈಗ ಖುಷಿಯಿಂದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದಿದ್ದಾರೆ. ಸಂಕಲ್ಪ ಶೆಟ್ಟರ್ ಅವರಿಗೆ ಹಾವೇರಿ ಟಿಕೆಟ್, ನಮ್ಮ ಶ್ರೀಮತಿ ಅವರಿಗೆ ಬೆಳಗಾವಿ ಟಿಕೆಟ್ ಅಂತ ಒಂದು ಸಾಕೆ. ಜಗದೀಶ್ ಶೆಟ್ಟರ್ ಅವರು ಇವತ್ತು ಏನು ಪಾರ್ಟಿಗೆ ಸೇರಿದ್ದಾರೆ, ಯಾವುದೇ ಕಂಡೀಷನ್ ಇಲ್ದಾರದೆ ಬಂದಿದ್ದಾರೆ. ನಾನು ಪಕ್ಷಕ್ಕೆ ದುಡಿತೇನೆ, ಮೋದಿಜಿಯವ್ರನ್ನ ನಾನು ಮತ್ತೊಮ್ಮೆ ನಾವೆಲ್ಲರೂ ಏನು ಅವರನ್ನು ಪ್ರಧಾನಮಂತ್ರಿ ಆಗಬೇಕಂತ ಆಸೆ ಇದೆ, ಆ ಆಸೆಗೆ ನಾನು ಕೈ ಜೋಡಿಸ್ತೇನೆ ಅಂತ ಒಂದೇ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ. ಯಾವುದೇ ಬೇಡಿಕೆ ಇಲ್ದಾರದೆ ಪಕ್ಷಕ್ಕೆ ವಿಥೌಟ್ ಎನಿ ಕಂಡೀಷನ್ ಬಂದಿದ್ದಾರೆ. ಅಮಿತ್ ಶಾ ಅವರು ಅಭಯ ಹೇಳಿದ್ದಾರೆ, ಹಾವೇರಿಯಿಂದ ಸೆಂಟ್ರಲ್ ಕುಟುಂಬಕ್ಕೆ ಬೆಳಗಾವಿ ಪಾರ್ಲಿಮೆಂಟ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ನಾವು, ಸಿದ್ಧತೆ ಮಾಡ್ಕೋಹೋಗಿ ಅಂತ ಅಮಿತ್ ಶಾ ಅವರೇ ಒಂದು ಅಭಯ ಹೇಳಿದ್ದಾರೆ. ಲೋಕಸಭಾ ಟಿಕೆಟ್ ಬಗ್ಗೆ ಆಯಿತು ಮತ್ತು ನಮ್ಮ ಕುಟುಂಬದ ಬಗ್ಗೆ ಆಯಿತು ಏನು ಚರ್ಚೆ ಆಗಿಲ್ಲ, ಬರೀ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಪಕ್ಷ ಸಂಘಟನೆ ಇಲ್ಲ, ಮುಂದಿನ ದಿನಗಳಲ್ಲಿ
ಈ ಬೆಳಗಾವಿ ಮತ್ತು ಹಾವೇರಿ ಅವ್ರು ಟಿಕೆಟ್ ಕೊಟ್ಟರು ತಾವು ಸ್ಪರ್ಧೆ ಮಾಡೋ ಕ್ಷೇತ್ರದಿಂದ. ನಮ್ಮ ತಂದೆಯವರು ಏನ್ ಹೇಳ್ತಾರೆ, ಯಾವಾಗ್ಲೂ ರೇ ಪ್ರಶ್ನೆಗೆ ಉತ್ತರ ಕೊಡ್ಬಾರ್ದಂತ. ನಾನು ರೇ ಪ್ರಶ್ನೆಗೆ ಯಾವಾಗ್ಲೂ ಉತ್ತರ ಕೊಡಲ್ಲ. ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಮಾಡಿದ್ರು ಎಲ್ಲರೂ ಆಸೆ ಒಂದೇ ಏನಿತ್ತಂದ್ರೆ, ಕಾರ್ಯಕರ್ತರಾಯ್ತು, ಜನರಾಯ್ತು, ಪಾರ್ಟಿಯ ಲೀಡರ್ಸ್, ಬಿಜೆಪಿಯ ಪಾರ್ಟಿ ಲೀಡರ್ಸ್ ಆಯ್ತು, ನೀವು ಮತ್ತೆ ಬಿಜೆಪಿಗೆ ಬರಬೇಕಂತ ಬಹಳ ಒಂದು ಆಸೆ ಇತ್ತು ಮತ್ತು ಆ ಪ್ರೆಷರ್ ಬಹಳ ಇತ್ತು. ಆ ಒಂದು ಫಲಿತಾಂಶ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅವರು ಎಂಎಲ್ಸಿ ಇದ್ದಾಗ ಸೂಕ್ತವಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಈಗ ಕರ್ನಾಟಕಗಳಿಂದ ಅವರು ಕಾಂಗ್ರೆಸ್ಗೆ ಹೋಗುವ ಪರಿಸ್ಥಿತಿ ಬಂತು. ಬಟ್ ಇವಾಗಲೇ ಎಲ್ಲ ಸರಿಯಾಗಿದೆ, ಮತ್ತೆ ಬಿಜೆಪಿಯಲ್ಲಿ ಅವರು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾರೆ. ಅವರ ಈ ನಡೆಯಿಂದ ನನಗೆ ಬಹಳಷ್ಟು ನೋವಾಗೈತಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಜಗದೀಶ್ ಶೆಟ್ಟರ್ ಅವರ ಈ ನಡೆ ಸ್ವಲ್ಪ ನೋವು ತಂದಿದೆ ನನಗೂ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾರೆ. ಅವ್ರಿಗೇನು ಹೇಳ್ಬೋದು? ಅಲ್ಲಿ ನಾನು ನೋಡಿಲ್ಲ ಅದು ಏನು ಯಾತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಸಾಹೇಬರು ಅದಕ್ಕೆ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಬಿಡುವಂತ ಅನಿವಾರ್ಯ ಅಲ್ಲ, ಅದೇ ನಾನು ಈತಾನೆ ಹೇಳಿದೆ ನಿಮ್ಗೆ. ಸಾಕಷ್ಟು ಕಾರ್ಯಕರ್ತರು ಮತ್ತು ಜನರಿಂದ ಒಂದು ಆಸೆ ಇತ್ತು, ಸರ್ ವಾಪಸ್ಸು ಪಾರ್ಟಿಗೆ ಬರಬೇಕು, ಮನೆಗೆ ವಾಪಸ್ ಬರಬೇಕು, ಮತ್ತೆ ನಮ್ಮ ಪಕ್ಷ ಇನ್ನೂ ಹೆಚ್ಚಿನ ಶಕ್ತಿ ಪ್ರದರ್ಶನ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಆಗ್ಬೇಕಂತ ಆಸೆ. ಮೊದಲ ಬಾರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಆದ್ರೆ ಅವ್ರಿಗೆ ಮಿನಿಸ್ಟರ್ ಮಾಡಲಿಲ್ಲ, ಒಂದು ಹಿರಿಯ ನಾಯಕರ ಒಂದು ಆಕ್ರೋಶ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಕಾರ್ಯಕರ್ತರಲ್ಲಿ ಇತ್ತು, ಆ ಕಾರಣ ಗೌರವ ಪಕ್ಷ ಆದ್ರು ಅಂತೇಳಿ ಒಂದು ಟಾಕ್ ಇದೆ. ಇಲ್ಲ, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಮಿನಿಸ್ಟರ್ ಆಗುದೇ ಒಂದು ಆಸೆ ಇತ್ತಂದ್ರೆ ಅವರು ಯಾವಾಗ್ಲೂ ಮಿನಿಸ್ಟರ್ ಆಗ್ಬೋದಿತ್ತು. ಬೊಮ್ಮಾಯಿ ಅವರು ಸಿಎಂ ಇದ್ದಾಗನೇ ಮಿನಿಸ್ಟರ್ ಆಗ್ಬೋದಿತ್ತು. ಆದ್ರೆ ಮಿನಿಸ್ಟರ್ ಆಯ್ತು, ಅಧಿಕಾರ ಆಯ್ತು, ಯಾವುದೇ ಆಸೆ ಇಲ್ಲ. ಆ ಕಾರಣ ಎಲ್ಲ ಅದು ಬರೀ ಊಹಾಪೋಹ. ಈಗ ಜಗದೀಶ್ ಶೆಟ್ಟರ್ ಜೊತೆಗೆ ಸೋಡಿ ಸರ್ಗೆ ಕೇಳ್ಬೇಕು ನಾವು.